ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಬಬಿತಾ ಶ್ರೀನಿವಾಸ್. ಆಯಾ ಶಿಕ್ಷಣ ಸಂಸ್ಥೆಗಳು ನಿಗದಿಪಡಿಸಿರುವ ಸಮವಸ್ತ್ರ ಹೊರತುಪಡಿಸಿ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಆಗಲಿ ಹಿಜಾಬ್ ಆಗಲಿ ಧರಿಸಬಾರದು ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ಯಾರು ಏಕತೆಗೆ ಅಡ್ಡಗಾಲು ಹಾಕುತ್ತಾರೋ ಅವರನ್ನು ಸರಿ ಮಾಡಲಾಗುವ ಕೆಲಸ ಮಾಡಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ವಿಧಾನಸೌಧದ ಮುಂಭಾಗ ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ನೂತನ ವಾಹನಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಗೃಹ ಸಚಿವ ಆರಗ ಜ್ಞಾನೇಂದ್ರ, ವಿದ್ಯಾ ಕೇಂದ್ರಗಳಲ್ಲಿ ವಿವಾದ ಬೇಡ, ಮತೀಯತೆ ಬಿಟ್ಟು ವಿಶಾಲ ಮನೋಭಾವವಿರಬೇಕು. ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರ ಕಡ್ಡಾಯವಾಗಿದೆ ಹೊರತು ಬೇರೇನೂ ಅಲ್ಲ. ಇಲ್ಲಿ ಧರ್ಮ ಜಾತಿ ಮೀರಿ ಎಲ್ಲರೂ ಒಂದೇ ಎಂಬ ಭಾವನೆ, ಭಾರತ ಮಾತೆಯ ಮಕ್ಕಳು ಎಂಬ ರಾಷ್ಟ್ರಪ್ರೇಮ ಇರಬೇಕು ಎಂದು ಹೇಳಿದರು. ಪೂಜೆ ಧಾರ್ಮಿಕ ಕಾರ್ಯಗಳು ದೇವಾಲಯ ಮಸೀದಿಗಳಲ್ಲಿರಲಿ, ಶಾಲೆಗಳಲ್ಲಿ ದೇಶದ ಏಕತೆ ಸಮಗ್ರತೆ ಬಗ್ಗೆ ಸಂಸ್ಕಾರ ಇರಬೇಕು ಎಂದು ಅಭಿಪ್ರಾಯಪಟ್ಟರು. ಕಾಲೇಜಿನಲ್ಲಿ ವಿಚಾರದಲ್ಲಿ ಮತೀಯ ಸಂಘಟನೆಗಳ ಬಗ್ಗೆ ಗಮನಹರಿಸಲು ಪೊಲೀಸರಿಗೆ ಸೂಚನೆ ನೀಡಲಾಗಿದ್ದು, ಯಾರು ಏಕತೆಗೆ ಅಡ್ಡಗಾಲು ಹಾಕುತ್ತಾರೋ ಅವರನ್ನ ಸರಿ ಮಾಡಲಾಗುವ ಕೆಲಸ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಸೈನಿಕರನ್ನು ಭೇಟಿ ಮಾಡುವಾಗ ಸೇನಾ ಸಮವಸ್ತ್ರ ಧರಿಸಿರುವುದಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಜಿಲ್ಲಾ ನ್ಯಾಯಾಲಯವು ಪ್ರಧಾನಿ ಕಚೇರಿಗೆ ನೋಟಿಸ್ ಕಳುಹಿಸಿದೆ. ಪ್ರಧಾನಿ ಮೋದಿ ಅವರು ಸಮವಸ್ತ್ರ ಧರಿಸಿದ ಬಗ್ಗೆ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲಾಗಿದ್ದು, ಅದರಲ್ಲಿ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 140 ಅಡಿಯಲ್ಲಿ ಸೈನಿಕರು, ನಾವಿಕರು ಏರ್ಮ್ಯಾನ್ ಧರಿಸುವ ಅಥವಾ ಬಳಸಿರುವ ವಸ್ತ್ರಗಳನ್ನು ಧರಿಸುವುದು ಅಥವಾ ಟೋಕನ್ ಅನ್ನು ಒಯ್ಯುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಪ್ರಧಾನಿ ಮೋದಿ ಕಾಶ್ಮೀರಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಭಾರತೀಯ ಸೇನಾ ಸಮವಸ್ತ್ರ ಧರಿಸಿ ಸೈನಿಕರನ್ನ ಭೇಟಿ ಮಾಡಿದ್ದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಜಿಲ್ಲಾ ಕೋರ್ಟ್ ಈ ಬಗ್ಗೆ ವಿಚಾರಣೆ ನಡೆಸಿದ್ದು ಪ್ರಧಾನಿ ಕಚೇರಿಗೆ ನೋಟಿಸ್ ಕಳುಹಿಸಿದೆ. ಗದಗ ಜಿಲ್ಲೆಯ ನರಗುಂದ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಆಗಿದ್ದ ಶಂಕರ್ ಎಂ ರಾಗಿ ಅವರನ್ನು ಕರ್ನಾಟಕ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಿ ಪೊಲೀಸ್ ಮಹಾನಿರ್ದೇಶಕರು ಬುಧವಾರ ಆದೇಶಿಸಿದ್ದಾರೆ. ನರಗುಂದ ಪಟ್ಟಣದಲ್ಲಿ ಗಲಭೆ, ಅಮಾಯಕ ಯುವಕನ ಕೊಲೆ ಪ್ರಕರಣದ ಬಳಿಕದ ಬೆಳವಣಿಗೆ ಇದಾಗಿದೆ. ನರಗುಂದ ಪಟ್ಟಣದಲ್ಲಿ ಗಲಭೆ, ಅಮಾಯಕ ಯುವಕನ ಕೊಲೆ ಪ್ರಕರಣದ ಬಳಿಕ ನರಗುಂದ ಪೊಲೀಸ್ ಠಾಣೆಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ನರಗುಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಸಿಪಿಐ ನಂದೀಶ್ವರ್ ಕುಮಾರ್ ಅವರನ್ನ ಅಮಾನತು ಮಾಡಿ ಬೆಳಗಾವಿ ಉತ್ತರ ವಿಭಾಗದ ಐಜಿಪಿ ಸತೀಶ್ ಕುಮಾರ್ ಅವರು ಆದೇಶಿಸಿದರು. ಇದೀಗ ಡಿವೈಎಸ್ಪಿ ಶಂಕರ್ ರಾಗಿ ವರ್ಗಾವಣೆಯಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಉಪವಿಭಾಗದ ಡಿವೈಎಸ್ಪಿ ಆಗಿದ್ದ ಈಗನ್ ಗೌಡರ್ ವೈಎಸ್ ಅವರು ನರಗುಂದ ಡಿವೈಎಸ್ಪಿ ಆಗಿ ನೇಮಕಗೊಂಡಿದ್ದಾರೆ. ಹರಿದ್ವಾರದಲ್ಲಿ ಇತ್ತೀಚೆಗೆ ನಡೆದ ಧರ್ಮ ಸಂಸತ್ನಲ್ಲಿ ಮುಸ್ಲಿಮರ ವಿರುದ್ಧ ಮಾಡಲಾದ ದ್ವೇಷ ಭಾಷಣವನ್ನು ಆರ್ಎಸ್ಎಸ್ ಹಿರಿಯ ನಾಯಕ ಇಂದ್ರೇಶ್ ಕುಮಾರ್ ಖಂಡಿಸುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ. ಪ್ರಚೋದನಕಾರಿ ಮತ್ತು ವಿಭಜಕ ಹೇಳಿಕೆಗಳನ್ನು ನೀಡುವ ಯಾರಿಗೂ ವಿನಾಯಿತಿ ನೀಡಬಾರದು ಮತ್ತು ಕಾನೂನಿನ ಪ್ರಕಾರ ಶಿಕ್ಷೆಯಾಗಬೇಕು ಎಂದವರು ಅಭಿಪ್ರಾಯಪಟ್ಟಿದ್ದಾರೆ. ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ದ್ವೇಷದ ರಾಜಕೀಯವನ್ನ ಅವರು ಭ್ರಷ್ಟಾಚಾರ ಎಂದು ಕರೆದಿದ್ದಾರೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಅವರ ನಾಯಕರು ಸಮಾಜದ ಒಂದು ವರ್ಗವನ್ನ ಇನ್ನೊಂದರ ವಿರುದ್ಧ ಎತ್ತಿಕಟ್ಟುವುದನ್ನು ನಿಲ್ಲಿಸಬೇಕು ಎಂದು ಕರೆ ನೀಡಿದ್ದಾರೆ. ಇವರು ಆರ್ಎಸ್ಎಸ್ನ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿದ್ದಾರೆ. ಯಾವುದೇ ರೀತಿಯ ದ್ವೇಷ ಭಾಷಣ ಖಂಡನೀಯ. ಎಲ್ಲಾ ದ್ವೇಷ ಭಾಷಣಗಳನ್ನು ಕಾನೂನಿನ ಪ್ರಕಾರ ಖಂಡಿಸಬೇಕು ಹಾಗೂ ಶಿಕ್ಷೆಗೆ ಗುರಿಪಡಿಸಬೇಕು. ಇದರಲ್ಲಿ ಯಾರಿಗೂ ವಿನಾಯಿತಿ ನೀಡಬಾರದು ಎಂದು ಅವರು ಉತ್ತರಾಖಂಡದ ಹರಿದ್ವಾರದ ಧರ್ಮ ಸಂಸತ್ನಲ್ಲಿ ಮಾಡಲಾದ ದ್ವೇಷ ಭಾಷಣಗಳ ಬಗ್ಗೆ ಅಭಿಪ್ರಾಯವನ್ನು ಕೇಳಿದಾಗ ಹೀಗೆ ಹೇಳಿದ್ದಾರೆ. ತೆಂಕಾಶಿ ಜಿಲ್ಲೆಯ ಅನಯಪ್ಪಪುರಂ ಗ್ರಾಮದ ಮಾಡಸಾಮಿ ಎಂಬ 61 ವರ್ಷದ ಗಾಯಕ ಈಗ ವಾಸಿಸುತ್ತಿರುವುದು ಮನೆಯಲ್ಲಲ್ಲ, ಊರಿನ ಬಸ್ ಸ್ಟ್ಯಾಂಡ್ನಲ್ಲಿ. ತನ್ನ ಹೆಣ್ಣು ಮಕ್ಕಳನ್ನು ವಿವಾಹ ಮಾಡಿಕೊಡುವುದಕ್ಕಾಗಿ ಮಾಡಲಾದ ಸಾಲವೇ ಅವರನ್ನು ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಬದುಕು ಸವಿಸುವಂತೆ ಮಾಡಿದೆ. ಈ ಕರುಣಾಜನಕ ಸ್ಟೋರಿ ಇಲ್ಲಿದೆ. ಪತ್ನಿ ಮತ್ತು ಇಬ್ಬರು ಮಕ್ಕಳ ಜೊತೆ ಅವರು ತನ್ನ ಸ್ವಂತ ಮನೆಯಲ್ಲಿ ಈ ಹಿಂದೆ ಸುಖ ಜೀವನ ನಡೆಸುತ್ತಿದ್ದರು. ಇಬ್ಬರು ಮಕ್ಕಳ ಮದುವೆಗಾಗಿ ಅವರು ಪಡ್ಕೊಂಡ ಸಾಲ ತೀರಿಸಲು ಸಾಧ್ಯವಾಗದೆ ಮನೆಯನ್ನ ಮಾರಬೇಕಾಯಿತು. ಮಾಡಸ್ವಾಮಿಯ ಪತ್ನಿ 5 ವರ್ಷಗಳ ಹಿಂದೆ ನಿಧನರಾದರು. ಮದುವೆಯಾದ ಹೆಣ್ಣು ಮಕ್ಕಳಿಬ್ಬರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ತುಂಬು ಕುಟುಂಬದೊಂದಿಗೆ ವಾಸಿಸುತ್ತಿದ್ದರೂ ಈ ತಂದೆಯನ್ನ ತಿರುಗಿಯೂ ನೋಡಿಲ್ಲ. ಈ ಕಾರಣದಿಂದಾಗಿ ಮಾಡಸ್ವಾಮಿ ಬಸ್ ಸ್ಟ್ಯಾಂಡನ್ನೇ ತನ್ನ ಮನೆ ಮಾಡಿಕೊಳ್ಳಬೇಕಾಯಿತು. ಒಂದಷ್ಟು ಬಟ್ಟೆ, ಒಂದು ಟಿಫನ್ ಬಾಕ್ಸ್ ಮತ್ತು ನೀರಿನ ಬಾಟಲ್ ಇಷ್ಟೇ ಈಗ ಅವರ ಆಸ್ತಿ. ಕೆಲಸ ಇರುವಾಗ ಹೋಗುತ್ತೇನೆ, ಕೆಲವೊಮ್ಮೆ ಕೆಲಸ ಇಲ್ಲದಿದ್ದಾಗ ಬೇಡುತ್ತೇನೆ. ಬದುಕು ತುಂಬಾ ದುರ್ಬರವಾಗಿದೆ, ಯಾರೂ ನನಗೆ ಸಹಾಯ ಮಾಡುತ್ತಿಲ್ಲ ಎಂದು ಗಾಯಕ ಮಾಡಸ್ವಾಮಿ ಹೇಳುತ್ತಾರೆ. ಈ ಮೊದಲು ಅವರು ಸಾಮಾಜಿಕವಾಗಿ ಬಹಳ ಗುರುತಿಗೀಡಾದ ಹಾಡುಗಾರರಾಗಿದ್ದರು. ವಿವಾಹ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ನಿರ್ವಹಣೆಗಾಗಿ ಇವರನ್ನ ಜನರು ಕರೆಯುತ್ತಿದ್ದರು. ಊರಲ್ಲಿ ಬಹಳ ಗುರುತಿಗೀಡಾದ ಕುಟುಂಬ ಇವರದಾಗಿತ್ತು.
ಆದರೆ ಪತ್ನಿಯ ಸಾವು ಮತ್ತು ಮಕ್ಕಳ ಮದುವೆಯ ಬಳಿಕ ಅವರ ಬದುಕು ದುರ್ಬರವಾಗಿದೆ. ಪತ್ನಿ ಮೃತಪಡುವುದರೊಂದಿಗೆ ನಾನು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆಘಾತಕೊಂಡೆ. ನನ್ನಿಂದ ಸಾಲ ಪಡೆದವರು ಕೂಡ ಪೀಡಿಸತೊಡಗಿದರು. ಕೊನೆಗೆ ಮನೆ ಮಾರಿದೆ ಎಂದವರು ಹೇಳುತ್ತಾರೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಒಟ್ಟು 105 ಅಸಿಸ್ಟೆಂಟ್ ಇಂಜಿನಿಯರ್ ಟ್ರೈನಿ ಪೋಸ್ಟ್ಗಳು ಖಾಲಿ ಇದ್ದು ಇಂಜಿನಿಯರಿಂಗ್ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಫೆಬ್ರವರಿ 20 ಒಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ 37 ಹುದ್ದೆಗಳು, ಎಲೆಕ್ಟ್ರಿಕಲ್ ಇಂಜಿನಿಯರ್ 60 ಹುದ್ದೆಗಳು, ಸಿವಿಲ್ ಇಂಜಿನಿಯರ್ 4 ಹುದ್ದೆಗಳು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ 4 ಹುದ್ದೆಗಳು ಸೇರಿದಂತೆ ಒಟ್ಟು 105 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ಅಸಿಸ್ಟೆಂಟ್ ಇಂಜಿನಿಯರ್ ಟ್ರೈನಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಬಿಇ ಅಥವಾ ಬಿಟೆಕ್ ಪೂರ್ಣಗೊಳಿಸಿರಬೇಕು. ಅಭ್ಯರ್ಥಿಗಳ ವಯಸ್ಸು ಗರಿಷ್ಠ 28 ವರ್ಷ ಮೀರಿರಬಾರದು. ಗೇಟ್ ಸ್ಕೋರ್, ಬಿಹೇವಿಯರಲ್ ಅಸೆಸ್ಮೆಂಟ್, ಗ್ರೂಪ್ ಡಿಸ್ಕಷನ್, ವೈಯಕ್ತಿಕ ಸಂದರ್ಶನಗಳ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಸೌದಿ ವಿಮಾನ ನಿಲ್ದಾಣದಿಂದ 24 ಬಾರಿ ಮರಳಿ ಕಳುಹಿಸಲಾದ ತಮಿಳುನಾಡಿನ 36 ವರ್ಷದ ಜಾನ್ ಕೊನೆಗೂ 15 ವರ್ಷಗಳ ಕಾಯುವಿಕೆಯ ಬಳಿಕ ಊರಿಗೆ ಮರಳಿದ್ದಾರೆ. ಕೇರಳದ ಸಮಾಜ ಸೇವಾ ಕಾರ್ಯಕರ್ತರ ಮಧ್ಯಪ್ರವೇಶದಿಂದಾಗಿ ಇದು ಸಾಧ್ಯವಾಗಿದೆ. ಈ ವ್ಯಕ್ತಿಯ ಸಂಕಷ್ಟದ ಕಥೆಯನ್ನು 2020ರಲ್ಲಿ ಮಾಧ್ಯಮಂ ಪತ್ರಿಕೆಯ ಗಲ್ಫ್ ಆವೃತ್ತಿಯು ವಿವರವಾಗಿ ವರದಿ ಮಾಡಿತ್ತು. ಎಕ್ಸಿಟ್ ವೀಸಾದೊಂದಿಗೆ ವಿಮಾನ ನಿಲ್ದಾಣಕ್ಕೆ ಬರುವಾಗಲೆಲ್ಲ ಅಲ್ಲಿನ ದಾಖಲೆಗಳಲ್ಲಿ ಇಂತಹ ಹೆಸರಿನ ವ್ಯಕ್ತಿಯೋರ್ವ ಇರುವುದನ್ನ ಪತ್ತೆ ಹಚ್ಚಲಾಗದೆ ಅವರು ಮರಳಿ ಬರುತ್ತಿದ್ದರು. ಪುನಃ ಅವರು ಸಾಮಾಜಿಕ ಕಾರ್ಯಕರ್ತರ ನೆರವಿನಿಂದ ದಾಖಲೆಗಳನ್ನ ಸರಿಪಡಿಸಿ ವಿಮಾನ ನಿಲ್ದಾಣಕ್ಕೆ ಹೋದರೂ ಮತ್ತೆ ನಿರಾಶೆಯೇ ಕಾದಿತ್ತು. ಹೀಗೆ 24 ಬಾರಿ ಅವರು ವಿಮಾನ ನಿಲ್ದಾಣಕ್ಕೆ ಹೋಗಿ ಮರಳಿ ಬಂದಿದ್ದಾರೆ. ಕೊನೆಗೆ ದಮಂ ಗವರ್ನರ್ ಅವರೇ ಸ್ವತಃ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಿ ಪ್ರಯತ್ನ ಕೊನೆಗೂ ಕೈಗೂಡಿದೆ. 14 ವರ್ಷಗಳ ಹಿಂದೆ ಜಾನ್ ಸೌದಿಗೆ ಬಂದಿದ್ದರು. ಬಂದ 3ನೇ ದಿನವೇ ಅವರು ಸಣ್ಣ ಜಗಳವೊಂದರಲ್ಲಿ ಭಾಗಿಯಾಗಿದ್ದರು. ಹಾಗೆ ಪೊಲೀಸರು ಬಂಧಿಸಿದ್ದರು ಮತ್ತು 1 ದಿನ ಜೈಲು ಪಾಲಾಗಿದ್ದರು. ಇವರ ಜೊತೆಗಿದ್ದ 3 ಮಂದಿ ಇಕಾಮ ಇಲ್ಲದ ಕಾರಣ 6 ತಿಂಗಳು ಜೈಲುವಾಸಿಯಾಗಿ ಬಳಿಕ ಭಾರತಕ್ಕೆ ಗಡಿಪಾರುಗೊಂಡಿದ್ದರು. ಜಾನ್ ಬೇರೆ ಬೇರೆ ಕೆಲಸಗಳನ್ನ ಮಾಡಿ 7 ವರ್ಷಗಳ ಬಳಿಕ ಊರಿಗೆ ಹೋಗಲು ಪ್ರಯತ್ನಿಸಿದಾಗ ಈ ಹಿಂದಿನ ವಾರಂಟ್ ಜಾರಿಯಲ್ಲಿರುವುದು ಗೊತ್ತಾಯಿತು ಮತ್ತು ಊರಿಗೆ ಹೋಗುವುದಕ್ಕೆ ತಡೆ ವಿಧಿಸುತ್ತಾ ಬರಲಾಯಿತು. ಇದೀಗ ಅವರು ಕೇರಳಕ್ಕೆ ತಲುಪಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.